ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬಾಯಲಿಟ್ರೆ ಕರ್ಗು ಅಂತ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬಾ ಸಾಫ್ಟಾಗಿ ಮಾಡ್ಕೊಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ಟೈಮ್ ಸಹ ಮಾಡ್ತಾಯಿದ್ರು ತುಂಬಾ ಪರ್ಫೆಕ್ಟಾಗಿ ರವೆ ಉಂಡೆನ ಮಾಡ್ಕೊಬೋದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂತ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಹುರ್ಕೊಂಡಿದ್ದಾದ್ಮೇಲೆ ಇದನ್ನು ಒಂದು ಬಟ್ಲಿಗೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ಚೆನ್ನಾಗಿ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಈಗ ಅದೇ ತುಪ್ಪಕ್ಕೆ ಎರಡು ಆಗೋಷ್ಟು ಬಾಬೆ ರವೆನ ಹಾಕ್ಕೊಳ್ತಾ ತುಂಬಾ ಸಣ್ಣಗಿರುತ್ತೆ ರವೆ ನೀವು ಯಾವ ಯಾವ ರವೆ ಸಹ ಹಾಕ್ಕೊಳ್ಬೋದು ಉಪ್ಪಿಟ್ಟು ರವೆ ಅಥವಾ ಸೂಚಿ ರವೆನೂ ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಉರ್ಕೊಳ್ತಾ ಇರಬೇಕು ಎಲ್ಲೂ ಕೂಡ ಕೈನ ಸ್ಕಿಪ್ ಮಾಡ್ದಿರ ಕೈ ಆಡಿಸ್ತಾ ಉರ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಿದ್ದೋಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊತಾ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ಯಾರಾದರೂ ಫಸ್ಟ್ ಟೈಮ್ ಕೂಡ ಮಾಡ್ತಿದ್ರು ತುಂಬಾ ಪರ್ಫೆಕ್ಟಾಗಿ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಯಾವುದೇ ರೀತಿಯಾಗಿ ಪಾಕ ಎತ್ಕೊಳ್ಬೇಕು ಅನ್ನೋದು ಏನೂ ಟೆನ್ಷನ್ ಇರೋದಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ರವೆ ಉಂಡೆ ರೆಡಿ ಆಗಿಬಿಡುತ್ತೆ ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಮಾಡಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅಷ್ಟೇ ಸಾಫ್ಟಾಗಿರುತ್ತೆ ಮತ್ತು ಔಟ್ಸೈಡ್ ಸೈಡ್ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈಗ ರವೆ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡ್ದಿರಾ ಅದೇ ಕಪ್ಪು ಅಳತೆಯಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆನ ಇದ್ದೀನಿ ಈ ರೀತಿಯಾಗಿ ರವೆ ತುಂಬಾ ಬಿಸಿ ನಾನು ಸಕ್ಕರೆನ ಹಾಕ್ಕೊಳ್ಬೇಕು ಮೀಡಿಯಮ್ ಊರಲ್ಲೇ ಇಟ್ಕೊಂಡು ಸಕ್ಕರೆ ಚೆನ್ನಾಗಿ ರವೆಗೆ ಬೆರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೋಣ ಸಕ್ಕರೆ ಅನ್ನೋದು ಸ್ವಲ್ಪ ಮೆಲ್ಟ್ ಆಗುತ್ತೆ ಬಿಸಿಗೆ ಸೊ ಆ ರೀತಿ ಆದರೆ ನಮಗೆ ಉಂಡೆ ಕಟ್ಟೋದಕ್ಕೂ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ಸಲ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರವೆ ಉಂಡೆ ಅನ್ನೋದು ಮತ್ತು ನಾವು ರವೆ ಉಂಡೆ ಮಾಡೋವಾಗ ತುಂಬಾ ಬಿರಿಕೆ ಬಿಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಾಗುತ್ತೆ ರವೆ ಉಂಡೆ ಒಂದು ಐದು ಐದು ನಿಮಿಷ ಚೆನ್ನಾಗಿ ಸಕ್ಕರೆನ ಸಕ್ಕರೆ ಎಲ್ಲ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ರವೆಗೆಲ್ಲನೂ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದರಿಂದ ಆರು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಒಂದು ಕೊಬ್ಬರಿನ ತುರ್ಬಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಸಹ ಪುಡಿ ಮಾಡಿ ಹಾಕ್ಕೊಳ್ಬೋದು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಕಾಯಿ ತೂರಿನ ಒಣ ಒಣಗಿದ್ದೇ ಹಾಕ್ಕೊಳ್ಬೇಕು ಹಸಿದು ಹಾಕೊಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ತಿನ್ನೋದಕ್ಕೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಸಿದು ಹಾಕ್ಬಿಟ್ರೆ ಚೆನ್ನಾಗೇ ಇರೋದಿಲ್ಲ ಜಾಸ್ತಿ ದಿನ ಸ್ಟೋರ್ ಮಾಡೋ ಎಟ್ಟಿಟ್ಕೊಂಡು ತಿನ್ನೋದಕ್ಕೂ ಆಗೋದಿಲ್ಲ ಸೊ ಅದರಿಂದ ಒಣಗೊಬ್ಬರಿನೇ ಹಾಕ್ಕೊಳ್ಳಿ ಆದಷ್ಟು ಈಗ ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುತ್ತಲ್ಲ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕಾಯಿ ತುರಿ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲದಕ್ಕೂ ಚೆನ್ನಾಗಿ ಬೆರೆಯೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡೋ ಅಷ್ಟರಲ್ಲಿ ನಾನು ಒಂದು ಕಾಲು ಲೀಟ್ರ್ ಹಾಲನ್ನ ಕಾಯಿಸೋದಕ್ಕೆ ಇಟ್ಟಿದ್ದೆ ಹಾಲಿಗೆ ನಾವು ನೀರು ಆ್ಯಡ್ ಮಾಡೋದಕ್ಕೆ ಹೋಗಬಾರ್ದು ಗಟ್ಟಿ ಹಾಲನ್ನೇ ಬಿಸಿ ಮಾಡ್ಕೊಳ್ಬೇಕು ನೋಡಿ ಈಗ ಸ್ಟವಿಂದ ಕೆಳಗಡೆ ಇಟ್ಕೊತ ಇದ್ದೀನಿ ಈಗ ಇದಕ್ಕೆ ಕಾಯಿಸಿ ಕುದಿಸಿರೋ ಹಾಲನ್ನ ಬಿಸಿ ಬಿಸಿ ಹಾಲನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ ಹಾಲು ಹಾಕ್ಕೊಳೋದಕ್ಕೆ ಒಂದೇ ಸಲ ಎಲ್ಲದನ್ನು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಉಂಡೆ ಮಾಡ್ಕೊಳ್ಬೇಕಾಗುತ್ತೆ ಈಗ ಒಂದು ಲೋಟ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಈಗ ಹಾಲಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರವೆನ ಕಲಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದಾದಮೇಲೆ ಎರಡು ಕೈ ಸಹಾಯದಿಂದ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆನ ಮಾಡ್ಕೊಳ್ಬೇಕು ನಿಮಗೆ ಯಾವ ಸೈಜ್ಗೆ ಬೇಕಾಗುತ್ತೋ ಆ ಸೈಜ್ಗೆ ರವೆ ಉಂಡೆನ ಎತ್ಕೊಂಡು ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸೋ ರೀತಿಯಾಗಿ ಚೆನ್ನಾಗಿ ಎರಡು ಕೈ ಸಹಾಯದಿಂದ ಮಧ್ಯದಲ್ಲಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಅದ್ರ ಮೇಲೆ ನಾವು ಕಲಸೆ ಕಲಿತೆ ಇರೋದು ರವೆನ ತೆಗೆದ್ಬಿಟ್ಟು ಅದ್ರ ಮೇಲೆ ಉದುರಿಸ್ಕೊಂಡು ಮತ್ತೆ ಒಂದು ಸಲ ಪ್ರೆಸ್ ಮಾಡಿಕೊಂಡ್ರೆ ಔಟ್ಸೈಡ್ ನೋಡೋದಕ್ಕೆ ತುಂಬಾ ಗರ್ಗರಿಯಾಗಿ ನೋಡೋದಕ್ಕೆ ಆಗಿರುತ್ತೆ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಎಲ್ಲದನ್ನು ಸಹ ಇದೇ ರೀತಿ ಕೆಲವೊಬ್ರು ಸಕ್ಕರೆನ ಪಾಕ ಮಾಡಿ ಮಾಡಿ ಮಾಡ್ಕೊಳ್ತಾರೆ ರವೆ ಉಂಡೆನ ಇಲ್ಲಿ ಯಾವುದೇ ರೀತಿಯಾಗಿ ಪಾಕ ಮಾಡ್ತೀರ ಸಕ್ಕರೆನ ಅದೇ ರೀತಿಯಾಗಿ ಆ ರವೆಗೆ ಕಲಿಸ್ಕೊಂಡು ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಿನ್ನೋವಾಗ ಸಕ್ಕರೆ ಬೈಟ್ಸ್ ಎಲ್ಲ ಸಿಗ್ತಿದ್ರೆ ತುಂಬನೇ ರುಚಿ ಅನಿಸುತ್ತೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಟೇಸ್ಟಿಯಾಗಿ ಮತ್ತು ಅಷ್ಟೇ ಈಸಿಯಾಗಿ ಮಾಡ್ಕೊಂಡು ಯಾರಾದರೂ ಹೊಸ್ದಾಗಿ ಮಾಡ್ತಾ ಇದ್ದೀರಾ ಅಂದರೂ ಸಹ ಪರ್ಫೆಕ್ಟಾಗಿ ರವೆ ಉಂಡೆನ ಮಾಡ್ಕೊಬೋದು ಒಂದು ಒಂದು ಸಲ ಮಾಡಿಕೊಂಡ್ರೆ ಸಾಕು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ತಿನ್ಬೋದು ಅಷ್ಟು ರುಚಿಯಾಗಿ ಮತ್ತೆ ಅಷ್ಟೇ ಸಾಫ್ಟಾಗಿರುತ್ತೆ ನೋಡೋದಕ್ಕೆ ಔಟ್ ಸೈಡ್ಗೆ ಶೈನಿಂಗಾಗಿರುತ್ತೆ ಒಂದು ಒಂದು ಸಲ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದಾದಮೇಲೆ ಕಲಸ್ಕೊಂಡು ಮತ್ತೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಕಲಸಿಟ್ಕೊಂಡು ಎಲ್ಲದನ್ನು ಒಂದೇ ರೀತಿಯಾಗಿ ಒಂದೇ ಸೈಜ್ಗೆ ಮಾಡಿ ಮಾಡಿ ಎತ್ತಿಟ್ಕೊಳ್ಳಿ ತುಂಬಾ ಲುಕ್ಕಾಗಿರುತ್ತೆ ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ಸಕ್ಕ ಟೇಸ್ಟಿಯಾಗಿ ಇರುತ್ತೆ ತುಂಬಾನೇ ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೀವು ಈ ವಿಧಾನದಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತಷ್ಟು ಈಸಿ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್